ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಲಾಗ್. ಇವತ್ತಿನ ಲಾಗ್ ಏನಂತಂದರೆ, ಆಲ್ರೆಡಿ ತಮಿಳ್ನಲ್ಲಿ ನೋಡಿರೋ ಹಾಗೆ ರಂಗೋಲಿ ಕಾಂಪಿಟೇಷನಿಗೆ ರೆಡಿ ಆಗ್ತಿದ್ವಿ. ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ನೋಡೋಣ ಬನ್ನಿ. ಈ ಮಡಿಕೆ ಯಾಕೋ ಎಂಟಿ ಅನ್ನಿಸ್ತಿತ್ತು, ಸೊ ಏನಾದ್ರು ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಇದ್ದಿದ್ದ ಕುಂದನ್ ಸ್ಟೋನ್ಸು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಆ ಥರ ರೆಡಿ ಮಾಡಿದೆ. ಅದಕ್ಕೆ ಬಂದು ನಾನು ಎಳ್ಳು ಬೆಲ್ಲ ಹಾಕಿಡಬೇಕು ರಂಗೋಲಿಗೆ, ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಒಂದು ಐಡಿಯಾ ಮಾಡಿ. ಸೊ ಈ ಥರ ಎಲ್ಲ ಮನೇಲಿದ್ದ ಐಟಮ್ಸ್ ಅಷ್ಟೇ, ಹೊರಗಡೆಯಿಂದ ಏನು ತಂದಿರಲಿಲ್ಲ, ಇರೋದ್ರಲ್ಲೇ ಈ ಥರ ರೆಡಿ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ವಾ ಅಂತ ಹೇಳಿ. ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ತಿದ್ದಾರೆ ನಮ್ಮ ಆಫೀಸಲ್ಲಿ ರಂಗೋಲಿ ಕಾಂಪಿಟೇಷನ್. ತುಂಬಾ ಖುಷಿಯಾಯಿತು, ಏನೋ ಒಂಥರ ಸ್ಟ್ರೆಸ್ ಬಸ್ಟರ್ ಈವೆಂಟ್ ಥರ ನಮಗೆ ಫೀಲ್ ಆಯಿತು. ಆ ಒನ್ ಆ್ಯಂಡ್ ಹಾಫ್ ಅವರ್ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಸೊ ಈ ಥರ ಮನೇಲೇ ಎಲ್ಲ ಕಲರ್ಸ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಡೆ. ಸೊ ಅಲ್ಲೋಗಿ ಪೇಪರಲ್ಲಿ ಅವಾಗ ಇದು ಮಾಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು, ಏನೋ ಒಂಥರ ಹೆಣ್ಮಕ್ಳಿಗೆ ಖುಷಿಯಲ್ಲ ಹಬ್ಬ ರಂಗೋಲಿ ಹಾಕೋದು ಅದೆಲ್ಲ. ನನಗಂತೂ ತುಂಬ ಇಷ್ಟ, ನಿಮಗೆಲ್ಲ ಹೇಗೆ ಇಷ್ಟನೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ರಂಗೋಲಿ ಹಾಕೋದು ಭಾಳ ಖುಷಿ. ಮನೇಲಿ ಅದನ್ನು ಹಾಕ್ತಾ ಇರ್ತೀನಿ ಡೈಲಿ, ಕಲರೆಲ್ಲ ಹಾಕಲ್ಲ, ನಾರ್ಮಲ್ಲಾಗಿ ಹಾಕ್ತಾ ಇರ್ತೀನಿ. ಸೊ ಕಲರ್ಸ್ನ ನೋಡೋದೇ ಒಂದು ಚಂದ ನೋಡಿ, ಎಲ್ಲ ಕಲರ್ಸ್ ಯಾವ್ದಾದ್ರು ಬೇಕೋ ಸುಮ್ಮನೆ ಸ್ಪಾಂಟೇನಿಯಸ್ಸಾಗಿ ಯಾವುದಾದ್ರೂ ಬೇಕು ಡಿಸೈನ್ ಅಂತ ಅಂದ್ಬಿಟ್ಟು ಎಲ್ಲ ಕಲರ್ಸ್ನು ಹಾಕ್ಕೊಂಡೆ. ಎಳ್ಳು ಬೆಲ್ಲ ರೆಡಿ ತಂದಿದ್ದೆ, ಇನ್ನೂ ಹಬ್ಬ ಆಗಿರಲಿಲ್ಲ, ಸೊ ಮನೇಲಿ ಪ್ರಿಪೇರ್ ಮಾಡಿರಲಿಲ್ಲ. ಸೊ ದೀಪ ಇಷ್ಟು ಮಾತ್ರ ರೆಡಿ ಮಾಡ್ಕೊಂಡು ತೊಗೊಂಡೋದೆ. ಇದು ನಮ್ಮ ಆಫೀಸ್ ಕೆಫಿಟೇರಿಯಾ, ಸೊ ಎಲ್ಲ ಎಂಟಿಯಾಗಿ ಕಾಣಿಸ್ತಾ ಇದೆ. ಸೊ ಆಫ್ಟರ್ ಒನ್ ಅವರ್ ಫುಲ್ ಕಲರ್ಫುಲ್ಲಾಗಿ ಸಂಕ್ರಾಂತಿ ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋ ಫೀಲಲ್ಲಿತ್ತು. ಸೊ ತುಂಬಾ ಖುಷಿಯಾಯಿತು ಈ ಇವೆಂಟು ನೋಡಿ. ಎಲ್ಲದು ಹಾಕ್ತಾ ಇರೋದು, ನಾನು ವೀಡಿಯೋ ಹಾಕಿದ್ದೀನಿ, ಎಲ್ಲರದು ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಸೊ ಇದು ಬಂದು ನಮ್ಮದು ಪ್ರೈಸ್ ಬಂತೋ ಇಲ್ವೋ ಲಾಸ್ಟಿಗೆ ಹೇಳ್ತೀನಿ. ಇದರಲ್ಲಿ ಒಬ್ಬರು ಗರ್ಲ್ಸ್ ಇಲ್ಲ, ನಾಲ್ಕು ಜನ ಬಾಯ್ಸ್ ಸೇರಿ ಮಾಡಿದ್ದು. ಖುಷಿಯಾಯಿತು ಅವ್ರ ಪಾರ್ಟಿಸಿಪೇಷನ್ ನೋಡಿ, ಏನೋ ಒಂದು ಟ್ರೈ ಮಾಡಿದರೆ ಚೆನ್ನಾಗಿತ್ತು, ಆ ಥೀಮಿಗೆ ತಕ್ಕಾಗಿತ್ತು. ಟೋಟಲ್ 13 ಟೀಮ್ಸ್ ರಂಗೋಲಿ ಕಾಂಪಿಟೇಷನಿಗೆ ಪಾರ್ಟಿಸಿಪೇಟ್ ಮಾಡಿತ್ತು. ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ, ಪ್ರೈಸ್ ಏನೂ ಕೊಟ್ಟಿರಲಿಲ್ಲ. ನಮ್ಮ ಮಂತ್ಲಿ ಯಾರ್ಯಾರು ಬರ್ಡೇ ಇರುತ್ತೋ ಅವಾಗ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ, ಅವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ನಿಜ ತುಂಬ ಖುಷಿಯಾಯಿತು. ನಮಗೆ ಪ್ರೈಸ್ ಬರಲಿಲ್ಲ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡಿ ಖುಷಿಯಾಯಿತು. ಚೆನ್ನಾಗಿತ್ತು, ಓವರಾಲ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಲ್ಲ, ಅದರಲ್ಲಿ ಏನು ಬೇಜಾರಿಲ್ಲ. ಸೊ ಯಾರ್ಯಾದರೂ ಬಂದಿದ್ದು ಖುಷಿಯಾಯಿತು, ಎಲ್ಲರೂ ನಮ್ಮ ಕೊಲೀಗ್ಸೇ ಅಲ್ಲ. ಫೋಟೋಸ್ ಹಾಕ್ತೀನಿ ರಂಗೋಲಿದು, ನೋಡ್ಕೊಂಬನ್ನಿ ಎಲ್ಲರೂ. ಎಲ್ಲ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.